ಈಗ ತಾನೇ ನಾವು ಬಂದಿದ್ದ ಫೇಕ್ ಡಾಕ್ಟರ್ ಅಂತ ಅಬ್ದುಲ್ ಗಫಾರ್ ಲಡ್ಖಾನ್ ಅವರನ್ನು ಕರ್ಕೊಂಬಂದು ಅವ್ರ ಸ್ಥಳ ಮೋಜರಿಗೆ ಪೊಲೀಸ್ ವೃತ್ತಿಯಿಂದ ಮಾಡಿದ್ದೀವಿ. ಸೊ ಒಳಗೆ ಸೀಲ್ ಓಪನ್ ಮುಂಚೆ ನಾವು ಸೀಲ್ ಮಾಡಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟಿಂದ. ಮತ್ತು ಸೀಲ್ ಓಪನ್ ಮಾಡಿ ಒಳಗೆ ನೋಡಿದಾಗ ಒಳಗಡೆ ಒಂದು ಒಪಿಡಿ ಚೇಂಬರ್ ಇದೆ, ಎಲ್ಲ ಮಲಪತ್ತಿಗೆ ಮೆಡಿಸಿನ್ ಇದ್ದಂಥ ಚೇಂಬರ್ ಇತ್ತು. ಆಮೇಲೆ ಒಂದು ಪೇಷಂಟ್ ವೇಟಿಂಗ್ ರೂಮ್ ಇತ್ತು. ಆಮೇಲೆ 6 ಬೆಡ್ ಇತ್ತು. ಆಮೇಲೆ ಒಂದು ಡೆಲಿವರಿ ಮಾಡೋ ಟೇಬಲ್ ಇಟ್ಕೊಂಡಿದ್ರು. ಮತ್ತು ಡಿಗ್ರಿ ಬಂದುಬಿಟ್ಟು ಅವನು BHMS DPH ಅಂತ ಹಾಕ್ಕೊಂಡಿದ್ದಾನೆ. ಸೊ ಅದು ಡಿಗ್ರಿ ಮೋಸ್ಟ್ಲಿ ನಮ್ಮ ಪ್ರಕಾರ ಅದು ಫೇಕ್ ಡಿಗ್ರಿ ಇದೆ. ಅದನ್ನು ನಮ್ಮ ಆಯುಷ್ ಅಧಿಕಾರಿ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ನಾವು ಅಲ್ಲಿ ಮೇಲೆ ಮಾಡಿದಾಗ ಇಷ್ಟೊಂದು ಕಂಡು ಬಂದಿತ್ತು. ನಮಗೆ ಒಂದು 3 ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ದು ಅವನು. ಸೊ ಬೀಂಗೆ ನಂದು ಅನ್ರಿಜಿಸ್ಟರ್ಡ್ ಡಾಕ್ಟರ್ ಇಟ್ಕೊಂಡು ಸೊ ಎಲ್ಲ ನಮ್ಮ ಅಲೋಪತಿಕ್ ಮೆಡಿಸಿನ್ ಅಲೋಪತಿಕ್ ಸಿಸ್ಟಮ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದು ಸರ್. ಸರಿ, ಇದನ್ನೆಲ್ಲ ನೋಡಕತ್ರ ಇದ್ರೊಳಗೆ ಮತ್ತೆ ಬೇರೆ ಯಾರಾದರೂ ಇನ್ವಾಲ್ವ್ ಅನಿಸ್ತದ? ಇದನ್ನೇ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಅವ್ರಿಗೆ ಕುಲಂಕುಶ ಪೂರ ಅವನೇನು ಇನ್ವೆಸ್ಟ್ ಮಾಡ್ತಾರಲ್ಲ, ಸೊ ಅವನಿಂದ ಅದೆಲ್ಲ ಹೊರಗೆ ಬರಬೇಕು. ಅದಷ್ಟೇ, ಯಾವ ಡಾಕ್ಟರ್ ಇರಲಿ, ಏನೇ ಆಯುರ್ವೇದಿಕ್ಕಿರಲಿ, BHMS ಇರಲಿ, ಯುನಾನಿ ಇರಲಿ, MBBS ಇರಲಿ, MD ಇರಲಿ, ಎಲ್ಲರೂ ನಮ್ಮ ಹತ್ರ ಖಂಡಿತವಾಗಿ KPM ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಹಾಂ, ಇವರು KPM ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ. ಇವಾಗ ನಾಲ್ಕು ತಿಂಗಳ ಹಿಂದೆ ಅವ್ರು ಹಿಂದಿ ಹೆಸರು ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದ್ರಂತ. ಅದನ್ನು ನಮ್ಮ THO ಅವ್ರು ಏನೋ ರಿಜೆಕ್ಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟು ರಾಜಾರೋಷವಾಗಿ ಅದು ಕಿತ್ತೂರು ಅಂತ ಸಿಟಿ ರಸ್ತೆ ಪಕ್ಕದಲ್ಲೇ ಇಷ್ಟು ರಾಜಾರೋಷವಾಗಿ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ರು ಕೂಡ ಯಾಕೆ ನಿಮ್ಮವ್ರಿಗೆ ಗೊತ್ತಾಗಲಿಲ್ಲ? ಅದೇ ಬೆಳಿಗ್ಗೆ ಹೇಳಿದಾಗೆ, ಸೊ ಇದು ನಮ್ದು THO ಅವರು ಸಂಬಂಧಿಕರಿ ಆಗ್ತಾರೆ ಅಂತ ಯಾವ ಅಂಡರ್ಸ್ಟಿ ಕ್ಲಿನಿಕ್ ಮೇಲೆ ಸ್ವಲ್ಪ ದಾಳಿ ಮಾಡಿಬಿಟ್ಟು ಸೀಲ್ ಮಾಡ್ಬೇಕಂತಿತ್ತು. ಸೊ ಅದಕ್ಕೆ ನಮ್ಮ ಬೆಳಿಗ್ಗೆ ಹೇಳಿದಂಗೆ ಅವ್ರಿಗೆ ನೋಟಿಸ್ ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಅವರಿಂದ ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ನಾವು ಏನು ಕೊಡ್ಬೇಕು ಮಾಡ್ತಿದ್ದೀವಿ ಇಲ್ಲ, ಅದನ್ನೇ ನಾವು ಏನೋ ಪೊಲೀಸ್ ಇದರಿಂದ ನಾನು ತಿಳ್ಕೋಬೇಕಾಗಿದೆ. ನನ್ನ ಇದ್ರ ಬಗ್ಗೆ ನಾವು ಸಕ್ಷಮ ಅಧಿಕಾರಿ ಒಬ್ಬರಿಗೂ ನಾವು ನೋಟಿಸ್ ಕೊಡ್ತಾ ಇದ್ದೀನಿ ನಾನು. ತುಂಬ ಇದೆ, ಇದೇ ತುಂಬ ಸುಮಾರು ಇಂಥ ಈ ಥರ ಅನ್ರಿಜಿಸ್ಟರ್ಡ್ ನಮ್ಮ ಗಮನಕ್ಕೆ ದಿನ ಬರುತ್ತೆ. ಒಂದು ತಾಲೂಕಿಗೆ ಸುಮಾರು ಏನೆಲ್ಲ 100-200 ಮಟ್ಟ ಇದೆ. ಸೊ ಎಲ್ಲ ನಮ್ಮ ತಾಲೂಕು ಅಧಿಕಾರಿ ಅದೇ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಸಕ್ಷಮ ಅಧಿಕಾರಿಗಳು ಆಗ್ತೀರಿ ನೀವು. ಸೊ ನೀವು ನಿಮ್ಮ ಕೆಲಸದ ಇದು ಇಂಪಾರ್ಟೆಂಟ್ ಇದು. ನೀವು ಇವರೆಲ್ಲ ಪೇಷಂಟ್ ಜೀವಿತ ಆಟ ಆಡ್ತಿರ್ತಾರೆ, ಸೊ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನೇ ಸರಿಗ ಜಿಲ್ಲೆ ಒಳಗೆ ಸಾಕಷ್ಟು ಇದಾವೆ, ಅವನ್ನ ಬಂದ್ ಮಾಡಕ್ಕೆ ಏನಾದರೂ ಇವಾಗ ಅದೇ ಇವಾಗ ನಮ್ಮ ಅದಕ್ಕೆ ನಾವು KPM ವತಿಯಿಂದ ಅಥವಾ ನಮ್ಮ ಇದರಿಂದ ನಾವು ಸ್ಟ್ರಿಕ್ಟ್ ಆಗಿ ನಾವು ಎಲ್ಲ THO ಒಳಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಅಂತ ಏನೇನು ಕಂಡು ಬರ್ತಲ್ಲ, ಇಮಿಡಿಯೇಟ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂತ ನಾವು ಇವಾಗ ಆಲ್ರೆಡಿ ನಾವು ಸುಮಾರು ಟೈಮ್ ಹೇಳಿದೀವಿ. ಮತ್ತು ನಾಳೆಗೆ ನಮ್ಮ ಮತ್ತೆ ಇನ್ನೂ ಸ್ಟ್ರಿಕ್ಟ್ ನೋಟಿಫಿಕೇಷನ್ ಮಾಡ್ತೀನಿ ಎಲ್ಲರಿಗೂ. ಈ ಕೋವಿಡ್ ಸಮಯದಲ್ಲಿ ನಿಮ್ಮ THO ಅವ್ರ ಸದ್ಯಕ್ಕೆ ಇವ್ರ ಜೊತೆ ಕರ್ಕೊಂಡು ಕೆಲಸ ಮಾಡಿದ್ರು ಅನ್ನುವಂಥದ್ದು? ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದೇ ಪೊಲೀಸ್ ಮತ್ತು ಅಂದ ಮಾಹಿತಿ ಅದೇ ನಾನು ನೋಟಿಸ್ ಕೊಡ್ತಾ ಇದೆಯಾ, ಉತ್ತರ ಏನು ಕೊಡ್ತಾ ನೋಡಿ ಅನ್ನೋದು. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.